ಶ್ರೀ ಮುಕ್ತಿನಾದಾಯ ನಮಃ. ಇವತ್ತು ಮತ್ತೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಗುವಂಥದ್ದು, ಅದು ಕೂಡ ಇತ್ತೀಚೆಗೆ ನಾವು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂತಹ ಸಮಸ್ಯೆ. ಈ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಇರಬಹುದು, ಅಥವಾ ಉರಿ ಮೂತ್ರ ರೋಗ ಇರ್ತಕ್ಕಂಥದ್ದು ಇರಬಹುದು, ಅಥವಾ ಕಟ್ಟು ಮೂತ್ರ ರೋಗ ಇರ್ತಕ್ಕಂಥದ್ದು, ಮೂತ್ರಪಿಂಡಗಳಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರಬಹುದು. ಇದೆಲ್ಲವನ್ನು ಪರಿಹರಿಸ್ಕೊಳ್ಳೋಕ್ಕೆ ಒಂದು ಅತ್ಯಂತ ಸರಳ ವಿಧಾನವನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ಬಹಳ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಒಂದು ಹುಲ್ಲಿನಿಂದ ನಾವು ಎಷ್ಟೊಂದು ಪ್ರಯೋಜನವನ್ನು ಪಡ್ಕೊಳ್ಬಹುದು ಅನ್ನೋದಕ್ಕೆ ಇವತ್ತು ನಾನು ತೋರಿಸ್ತಾ ಇರ್ತಕ್ಕಂತಹ ಈ ಹುಲ್ಲು ಅತ್ಯಂತ ಶ್ರೇಷ್ಠ ಮಟ್ಟದ್ದು. ಅಂತಹ ಶ್ರೇಷ್ಠವಾದದ್ದು ಯಾವ ಹುಲ್ಲು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ದರ್ಬೆ ಹುಲ್ಲು. ಇದು ಪ್ರತಿಯೊಬ್ಬರೂ ಕೂಡ ನೋಡೇ ಇರ್ತೀರ, ಉಪಯೋಗ ಮಾಡೇ ಇರ್ತೀರ. ಯಾವುದೇ ಸಮಯದಲ್ಲಿ ಅಲ್ಲದೆ ಇದ್ರೂ ಕೂಡ ಗ್ರಹಣ ಕಾಲದಲ್ಲಂತೂ ಕೂಡ ನೀವು ಇದನ್ನು ಉಪಯೋಗ ಮಾಡೇ ಮಾಡಿರ್ತೀರ. ಗ್ರಹಣ ಕಾಲದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಆಹಾರ ಪದಾರ್ಥಗಳ ಮೇಲೆ, ನೀರಿನ ಮೇಲೆ, ಹಾಲಿನ ಮೇಲೆ, ಮೊಸರಿನ ಮೇಲೆ, ಅಕ್ಕಿಯ ಮೂಟೆಯ ಮೇಲೆ, ಎಲ್ಲ ಭಾಗದಲ್ಲಿಯೂ ಕೂಡ ಈ ದರ್ಬೆಯ ತುಣುಕುಗಳನ್ನು, ದರ್ಬೆಯನ್ನು ನಾವು ಅಲ್ಲಲ್ಲಿಯೇ ಬಿಡೋದನ್ನು ಗಮನಿಸಿದ್ದೀವಿ. ಇನ್ನು ಹೋಮ ಹವನಗಳಲ್ಲಿ ಮತ್ತು ಮದುವೆ ಮುಂಜಿ ಈ ಥರ ಶುಭ ಕಾರ್ಯವಿರಲಿ ಅಥವಾ ಅಶುಭ ಕಾರ್ಯವಿರಲಿ ದರ್ಬೆ ಬೇಕೇ ಬೇಕು. ಎಷ್ಟೊಂದು ಮಹತ್ವ ಇದೆ ಈ ದರ್ಬೆಗೆ ಅಂತಂದಮೇಲೆ ಇದರಲ್ಲಿ ಮತ್ತಿನ್ನೇನಾದರೂ ವಿಚಾರಗಳಿರಲೇಬೇಕಲ್ವ? ಹಾಗಾಗಿ ಇದರಲ್ಲಿ ಎಷ್ಟೊಂದು ಔಷಧೀಯ ಗುಣ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೇಬೇಕು. ಯಾಕೆ ಅಂದರೆ ಈ ದರ್ಬೆ ಇರುವಂತಹ ಜಾಗದಲ್ಲಿ ಹೋಮ ಹವನ ಮಾಡಬೇಕಾದ್ರೆ ಹೋಮಕುಂಡದ ಸುತ್ತಲೂ ಕೂಡ ನಾಲ್ಕು ಮೂಲೆಯಲ್ಲೂ ದರ್ಬೆಯನ್ನು ಇಟ್ಟೇ ಹೋಮವನ್ನು ಮಾಡುವಂಥದ್ದು. ಪೂಜಾ ವಿಧಾನಗಳಲ್ಲಿ ದರ್ಬೆಯಲ್ಲಿ ಒಂದು ಉಂಗುರವನ್ನು ಮಾಡಿ ಕೈಗೆ ಧರಿಸಿದರೆ ಮಾತ್ರ ಅವರು ಪೂಜೆಗೆ ಅರ್ಹರಾಗ್ತಕ್ಕಂಥದ್ದು. ಯಾಕೆ ಇದನ್ನು ಧರಿಸ್ತೀವಿ? ಇದಕ್ಕೂ ಏನಾದ್ರು ವೈಜ್ಞಾನಿಕ ಕಾರಣಗಳಿರಬೇಕಲ್ವ? ಈ ದರ್ಬೆ ಎಲ್ಲಿ ಇರುತ್ತೆ ಆ ಜಾಗದಲ್ಲಿ ದುಷ್ಟಶಕ್ತಿಗಳ ಒಂದು ಆಗಮನ ಆಗೋದಿಲ್ಲ. ಹೋಮ ಹವನಗಳ ಹಿಂದೆ ಎಲ್ಲನೂ ಕೂಡ ಹೊರಗಡೆ ಇರತಕ್ಕಂತಹ ಜಾಗದಲ್ಲಿ ಮಾಡೋರು ಹೊರಭಾಗದಲ್ಲಿ ಯಾವುದೇ ರೀತಿಯ ದೋಷಗಳಾಗಲಿ, ದುಷ್ಟಶಕ್ತಿಗಳಾಗಲಿ ಏನಾದರೂ ಬರಬಹುದು. ಆದರೆ ಅದನ್ನೆಲ್ಲವನ್ನು ತಡೆಗಟ್ಟೋದಕ್ಕೆ ಈ ದರ್ಬೆಯನ್ನು ಅಡ್ಡವಾಗಿ ಇಟ್ಕೊಳ್ತಾ ಇದ್ದರು. ಅಷ್ಟೇ ಅಲ್ಲ, ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ಗ್ರಹಣದಲ್ಲಿ ಅಂತಂದರೆ ಈ ಒಂದು ಸೂರ್ಯ ಚಂದ್ರರಿಗೆ ಗ್ರಹಣ ಬಂದಾಗ ರಾಹು ಅಡ್ಡ ಬರ್ತಾನೆ. ರಾಹು ಅಡ್ಡ ಬಂದಾಗ ಅಲ್ಲಿಂದ ಬರ್ತಕ್ಕಂತಹ ಕಿರಣಗಳಿಂದ ಆಹಾರ ಪದಾರ್ಥಗಳು ಕೆಡುವ ಸಾಧ್ಯತೆ ಇರುತ್ತೆ. ಆ ಕಿರಣಗಳಿಂದ ಬರ್ತಕ್ಕಂತಹ ಯಾವುದೇ ರೀತಿಯ ಕಿರಣಗಳ ಒಂದು ದುಷ್ಪರಿಣಾಮ ಆಹಾರದ ಮೇಲೆ ಆಗಬಾರ್ದು ಅಂತ ಅನ್ನೋಕ್ಕೋಸ್ಕರ ಇದನ್ನು ನಾವು ಆಹಾರದ ಪದಾರ್ಥದ ಮೇಲೆ ದರ್ಬೆಯನ್ನು ಇಡ್ತೀವಿ. ಇಷ್ಟೊಂದು ಉಪಯುಕ್ತವಾಗಿರ್ತಕ್ಕಂತಹ ದರ್ಬೆಯಲ್ಲಿ ಔಷಧೀಯ ಗುಣವೂ ಕೂಡ ಸಾಕಷ್ಟಿದೆ. ಇದನ್ನು ಹೇಗೆ ಉಪಯೋಗ ಮಾಡೋಕ್ಕಾಗತ್ತೆ? ಇದು ಒಳ್ಳೆ ಮುಳ್ಳಿನ ರೀತಿ ಇರುತ್ತೆ, ಕೈಯಲ್ಲಿ ಹಿಂಗಂದರೆ ತರ್ಚ್ಕೊಂಬರುತ್ತೆ, ರಕ್ತವೇ ಬರುತ್ತೆ ಕೆಲವೊಮ್ಮೆ ತಕ್ಷಣ ಹಿಂಗೆ ಹೇಳಿದ್ಬಿಟ್ರೆ. ಇದನ್ನು ಹೇಗೆ ಉಪಯೋಗಿಸೋದು? ಭಾಳ ಸರಳವಾಗಿ ನಾನು ಹೇಳ್ಕೊಡ್ತೀನಿ. ಮಾಡಿ ಉಪಯೋಗ ಮಾಡಿ, ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸೋಂಕುಗಳು ಹೋಗುತ್ತೆ, ಮೂತ್ರಪಿಂಡಗಳಲ್ಲಿ ಬರ್ತಕ್ಕಂತಹ ಸೋಂಕುಗಳು ಹೋಗುತ್ತೆ, ಮೂತ್ರನಾಳಗಳಲ್ಲಿ ಬರ್ತಕ್ಕಂತಹ ಸೋಂಕುಗಳು ಹೋಗುತ್ತೆ. ಎಷ್ಟೊಂದು ಉಪಯುಕ್ತವಾಗಿರ್ತಕ್ಕಂತಹ ಹುಲ್ಲು ಅಂದರೆ ದರ್ಬೆ. ದರ್ಬೆ, ಗರಿಕೆ ಹುಲ್ಲು ಇವೆಲ್ಲವೂ ಕೂಡ ಪ್ರಕೃತಿ ದತ್ತವಾಗಿ ಭಗವಂತ ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ವರ ಅಂತಲೇ ಹೇಳಬೇಕು. ಅಂತಹ ಒಂದು ದರ್ಬೆಯಲ್ಲಿ ಒಂದು ನಾವು ಪಾನೀಯವನ್ನು ಮಾಡಿ ಕುಡಿಯೋಣ. ಹೇಗೆ ಮಾಡೋಣ ನೋಡೋಣ ಬನ್ನಿ. ಮೊದಲಿಗೆ ಒಲೆ ಹಚ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಎರಡು ಕಡ್ಡಿಯಷ್ಟು ದರ್ಬೆಯನ್ನು ನಾವು ಕತ್ತರಿಸಿ ಇದಕ್ಕೆ ಹಾಕ್ಕೊಳ್ಳೋಣ. ನಾವು ಯಾವುದೇ ವಸ್ತುವಾಗಲಿ, ಪತ್ರೆಗಳಾಗಲಿ, ಪುಷ್ಪವಾಗಲಿ, ಹುಲ್ಲಾಗಲಿ, ಯಾವುದೇ ಆಗಲಿ ಭಗವಂತನಿಗೆ ಪ್ರಿಯ, ಭಗವಂತನ ಹತ್ತಿರದಲ್ಲಿ ನಾವು ಇಡ್ತೀವಿ ಅಂತಂದರೆ ಅದರಲ್ಲಿ ಔಷಧೀಯ ಗುಣ ತುಂಬ ಇರುತ್ತೆ. ಹಾಗಾಗಿ ಈ ದರ್ಬೆ ಹುಲ್ಲು ಎಷ್ಟೊಂದು ವಿಚಾರದಲ್ಲಿ ಬಳಕೆ ಮಾಡ್ತೀವಿ. ಬೇಕೇ ಬೇಕು, ಸುಮಾರು ಕೆಲಸಗಳಲ್ಲಿ ಇದ್ರ ಇದಿಲ್ಲ ಅಂತಂದರೆ ಆ ಕೆಲಸವೇ ಆಗೋದಿಲ್ಲ.
ಅಂತಂದ್ಮೇಲೆ ಅವಳು ಎಷ್ಟೊಂದು ಔಷಧಿಯ ಗುಣ ಇರಬೇಕು ತಾನೆ. ನೋಡಿ, ದರ್ಬೆ ಹುಲ್ಲನ್ನು ಸುಟ್ಟುಬಿಡಿ, ಆ ಬೂದಿ ತೆಗೆದಿಟ್ಕೊಳ್ಳಿ ಇಷ್ಟೇ ಇಷ್ಟು. ಯಾರಿಗಾದರೂ ಸೈನಸೈಟಿಸ್ ಬಂದು ಮೂಗು ಕಟ್ಟಿ ಇಲ್ಲೆಲ್ಲ ತಲೆನೋವು ಬರ್ತಾ ಇದೆ ಅಂತಂದರೆ ಆ ಬೂದಿಯನ್ನು ನಶ್ಯದ ರೀತಿಯಲ್ಲಿ ಮೂಗಿಗೆ ಹಾಕಿ ಎಳ್ಕೊಳ್ಳಿ. ಒಂದು 3-4 ದಿವಸ ಮಾಡುವಾಗಲೇನೆ ಇಲ್ಲಿ ಕಟ್ಟಿರ್ತಕ್ಕಂತಹ ಕಫ ಎಲ್ಲ ಅಂದರೆ ಸೈನಸ್ ಎಲ್ಲ ಕರಗಿ ನೀರಾಗಿ ಆಚೆ ಹೋಗೋದಕ್ಕೆ ಸಹಾಯವಾಗುತ್ತೆ. ಎಷ್ಟೊಂದು ಅದ್ಭುತವಾದಂತಹ ಔಷಧಿಗಳು ನಮಗೆ ಪ್ರಕೃತಿಯಲ್ಲಿ ಸಸ್ಯಗಳಲ್ಲಿ ಸಿಕ್ಕುವಂಥದ್ದಿದೆ. ಅದಕ್ಕೆ ಈ ದರ್ಬೆಯು ಕೂಡ ಒಂದು ಉದಾಹರಣೆ. ಈಗ ಇದು ಚೆನ್ನಾಗಿ ಕುದ್ದಿದೆ, ಇದನ್ನು ಶೋಧಿಸಿಕೊಳ್ಳೋಣ. ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ತುಂಬ ಬಿಸಿ ಇರೋದ್ರಿಂದ ಜೇನುತುಪ್ಪವನ್ನು ನಾನು ಈಗಲೇ ಹಾಕ್ಕೊಳ್ಳೋದಿಲ್ಲ. ಆರಿದ ನಂತರ ಜೇನಿನ ಮಿಶ್ರಣವನ್ನು ಮಾಡಿಕೊಂಡು ಸೇವನೆಯನ್ನು ಮಾಡಬೇಕು. ಸ್ವಲ್ಪ ಬೆಚ್ಚಗಿರುವಾಗ ಬೇಕಾದರೆ ಸೇರಿಸ್ಕೊಳ್ಬಹುದು. ತುಂಬ ಬಿಸಿ ಬಿಸಿಯಾಗಿರುವಾಗ ಜೇನುತುಪ್ಪವನ್ನು ಸೇರಿಸಬಾರ್ದು. ಈ ರೀತಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ಸಂಪೂರ್ಣವಾಗಿ ನಮಗೆ ಯೂರಿನರಿ ಇನ್ಫೆಕ್ಷನ್ ಇರ್ಬೋದು, ಯೂರಿನರಿ ಟ್ರ್ಯಾಕಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ಬೋದು, ಶ್ವಾಸಕೋಶದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳಿರ್ಬೋದು, ಸ್ಥೂಲತೆ ಇರ್ತಕ್ಕಂತಹ ಸಮಸ್ಯೆ ಇರ್ಬೋದು. ಅಷ್ಟೇ ಅಲ್ಲ, ಮಧುಮೇಹಿಗಳಿಗೆ ಅವರ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಕಡಿಮೆ ಮಾಡೋಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಇದೊಂದು ಅದ್ಭುತವಾದ ಔಷಧೀಯ ಗುಣ ಇರ್ತಕ್ಕಂತಹ ಸಸ್ಯ. ಇದರ ಸದ್ಬಳಕೆಯನ್ನು ಮಾಡಿಕೊಳ್ಳೋಣ. ಮತ್ತಿನ್ಯಾಕೆ ತಡ, ಎಲ್ಲರಿಗೂ ತಿಳಿಸಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಮತ್ತಷ್ಟು ವಿಚಾರಗಳನ್ನು ಮುಂದೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೆ ನಮಸ್ತೆ.